ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ಪ್ರಿಯ ವೀಕ್ಷಕರನ್ನು ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಮೌಲ್ಯವಾದಂತಹ ನಾಮದಲ್ಲಿ ವಂದಿಸ್ತೇನೆ ಮತ್ತು ಈ ಕಾರ್ಯಕ್ರಮಗಳಿಗೆ ಆಹ್ವಾನಿಸ್ತೇನೆ ದೇವರ ವಾಕ್ಯವನ್ನು ನಾವು ಕೇಳುವ ಮೊದಲು ನಮ್ಮ ಕಲೆಗಳನ್ನು ಭಾಗಿಸಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ ಈ ದಿವಸದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಜೀವುಳ್ಳ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡ ನಿನ್ನ ವಾಕ್ಯವನ್ನು ನಾವು ಕೇಳುವವರು ಧ್ಯಾನ ಮಾಡುವವರು ಮಾತ್ರವೇ ಆಗಿರಬೇಕು ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಂತಹ ನಂಬಿಕೆಯ ವೀರರ ಕುರಿತಾಗಿ ನಾವು ಈ ದಿವಸದಲ್ಲಿ ಧ್ಯಾನ ಮಾಡುತ್ತಿದ್ದೇವೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ದೇವರ ವಾಗ್ದಾನಗಳು ನೆರವೇರಿಯದೆ ಆದರೆ ಕರ್ತನಾದ ಯೇಸುವನ್ನು ಇನ್ನೂ ತಮ್ಮ ಜೀವನದಲ್ಲಿ ಕಣ್ಣಾರೆ ನೋಡದೆ ಇದ್ದಂತ ಅನೇಕ ವೀರರು ನಂಬಿಕೆಯ ವೀರರು ಅವರು ತಮ್ಮ ಜೀವನದಲ್ಲಿ ನಂಬಿಕೆಗೆ ಒಳಗಾಗಿ ಅವರು ಜೀವಿಸಿದರು ದೇವರಾದ್ದರಿಂದ ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ನಾವು ಕೇವಲ ಕಣ್ಣಿಗೆ ಕಾಣುವಂಥವುಗಳ ಮೇಲೆ ನಾವು ಭರವಸೆ ಬೆಳಬೇಕು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂತಹ ನಂಬಿಕೆಯನ್ನು ನಾವು ಅನುಸರಿಸುವುದಕ್ಕೆ ಕೃಪೆ ತೋರಿಸು ಈ ವಾಕ್ಯದ ಸತ್ಯದಲ್ಲಿ ನೀನು ನಡೆಸು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನನಗೆ ಸ್ತೋತ್ರವಾಗಲಿ ಸ್ವಾಮಿ ಆಮೇಲೆ ಇಬ್ರಿಯರಿಗೆ ಬರೆದಂತ ಗ್ರಂಥ ಹನ್ನೊಂದನೆಯ ಅಧ್ಯಾಯ ಹದಿಮೂರನೇ ವಚನವನ್ನು ಓದಿಕೊಳ್ಳೋಣ ಇಬ್ರಿಯರ ಗ್ರಂಥ ಹನ್ನೊಂದನೇ ಅಧ್ಯಾಯ ಹದಿಮೂರನೆಯ ವಚನ ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು ತಾವು ಭೂಮಿಯ ಮೇಲೆ ಪರದೇಶದವರೂ ಪ್ರವಾಸಿಗಳೂ ಆಗಿದ್ದೇವೆಂದು ಒಪ್ಪಿಕೊಂಡರು ಎಂಬುದಾಗಿ ನಂಬಿಕೆಗೆ ಪಾತ್ರನಾದಂಥ ಅನೇಕ ವೀರರ ಹಳೆ ಒಡಂಬಡಿಕೆಯ ಅನೇಕ ದೇವಭಕ್ತರ ಕುರಿತಾಗಿ ಹನ್ನೊಂದನೇ ಅಧ್ಯಾಯದಲ್ಲಿ ಇಬ್ರಿಯ ಗ್ರಂಥಕರ್ತನು ವಿವರಿಸ್ತಾನೆ ಅವರ ಕುರಿತಾಗಿ ಆತನು ಬರೆಯುವಾಗ ಹದಿಮೂರನೇ ವಚನದಲ್ಲಿ ಆತನು ಬರೆದಂಥ ಮಾತೇನೆಂದರೆ ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು ಇಂಗ್ಲಿಷ್ ಭಾಷೆಯನ್ನು ತೆಗೆದು ನೋಡೋಣ ಏನಂತ ಉಂಟಲ್ಲಿ ಹನ್ನೊಂದನೇ ಅಧ್ಯಾಯ ಹದಿಮೂರನೇ ವಚನ ದೀಸ್ ಆಲ್ ಡೈಡ್ ಇನ್ ಫೇತ್ ನಾಟ್ ಹ್ಯಾವಿಂಗ್ ರಿಸೀವ್ಡ್ ದ ಪ್ರಾಮಿಸಸ್ But having seen them afar off, were assured of them, embraced them, and confessed that they were strangers and pilgrims on the earth. Now, if you have to turn your attention to the book of Genesis, now Adi Kanda Pustaka ke. ನಮ್ಮ ಗಮನ ನಾವು ಸ್ವಲ್ಪ ಹಿಂದಕ್ಕೆ ತಿರುಗಿಸಿದರೆ ಒಂದು ವಚನ ನಾವು ಓದುವುದು ಒಳ್ಳೆಯದು ಅಲ್ಲಿ ಇಪ್ಪತ್ತ ಆ ಮೂರನೇ ಅಧ್ಯಾಯ ಇಪ್ಪತ್ತ ಮೂರನೇ ಅಧ್ಯಾಯ ನಾಲ್ಕನೇ ವಚನವನ್ನು ನಾವು ಸ್ವಲ್ಪ ನೋಡಿಕೊಳ್ಳೋಣ ಆದಿಕಾಂಡ ಪುಸ್ತಕ ಇಪ್ಪತ್ತ ಮೂರನೇ ಅಧ್ಯಾಯ ಏನಂತ ಉಂಟಲ್ಲಿ I am a foreigner and a visitor among you. Give me property for burial place among you that I may bury my dead out of my sight. Give me the property. now here we see you know Sarah she lived one hundred and twenty-seven years, and afterwards the Bible says in verse two, Sarah died. Then Abraham stood up from before his death and spoke to the sons of Head saying, I am a foreigner and a visitor among you. Give me property for a burial place among you that I may bury my dead out of my sight. Now, here we see the negotiations for the purchase. You know, that's, the word says give. You know, it signifies, you know. सेल मे और इन अदर वर्ड टू पर्चे हईत प्रॉपर्टी वाज प्रापरली कंडक्टेड इन अकॉर्ड विंट्ररी हित कस्टम विथ अब्रह वाटिंग टू पे दर्कट वैल्यू फॉर इट नोडी ना वचन बीजे ओद that he may give me the cave of Makvela which he has which is at the end of field let him give it to me at the full price as property for a burial place among you now why i have brought this verse from the old testament now abraham he realized

ಏನು ಮಾಡಬೇಕು ನೀವು ನನಗೆ ಅದನ್ನು ಕೊಡ್ರಿ ಆದರೆ ನನ್ನ ಹತ್ರ ಇಲ್ಲ ಆ ಪ್ರಾಪರ್ಟಿ ನಾನು ಆ ಹೂ ಇಡುವುದಕ್ಕಾಗಿ ನಾನು ಅದನ್ನು ತಕ್ಕೊಳ್ಬೇಕು ಇನೋ ದೇರ್ ಫೇತ್ ವಾಸ್ ಪೇಷಂಟ್ ಆ್ಯಂಡ್ ಎಂಡ್ಯೂರ್ಡ್ ಗ್ರೇಟ್ ಹಾರ್ಟ್ ಶಿಪ್ ಬಿಕಾಸ್ ದೇ ಬಿಲೀವ್ಡ್ ಗಾಡ್ ಹ್ಯಾಂಡ್ ಸಮಥಿಂಗ್ ಬೆಟರ್ ಅವರು ಈ ಲೋಕದಲ್ಲಿ ತಮ್ಮದೇ ಆದಂಥ ಒಂದು ಆಸ್ತಿಯನ್ನು ಅವರು ಮಾಡಿಕೊಳ್ಳಲಿಲ್ಲ ಅಬ್ರಹಾಮನು ನಾವು ನೋಡುವಂಥದ್ದು ಪ್ರಾರಂಭದ ದಿನಗಳನ್ನು ನಾವು ನೋಡುವಾಗ ಅವರಿಗೆ ಅವನು ಒಂದು ವಿಷಯವನ್ನು ಅವನು ತಿಳ್ಕೊಂಡನು ಏನಂತ ಹೇಳಿದ್ರೆ ಅಬ್ರಹಾಮನು ಆತನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇದ್ದ ಹ್ಞೂ ದೇ ರಿಯಲೈಸ್ಡ್ ಒನ್ ಥಿಂಗ್ ಯು ದೇ ಗಾಡ್ ಹ್ಯಾಡ್ ಸಮಥಿಂಗ್ ಬೆಟರ್ ಫಾರ್ ದೆಮ್ ದೇವರು ಅವರಿಗೆ ಉನ್ನತವಾದಂಥ ಒಂದು ಸ್ಥಳವನ್ನು ಆತನು ಇಟ್ಟಿದ್ದಾನೆ ಎಂಬುದನ್ನು

So Abraham, Isaac, and Jacob, Abraham, Isaac, and Jacob. Now, in addition, only those individuals fit the description in verse 15. And truly if they had called to mind that Country from which they had come out, they would have had opportunity to return. They had opportunity to return. You know, we see that the Enoch did not die, and these people of faith.

ಆದರೆ ದೇವರು ಕೊಟ್ಟ ವಾಗ್ದಾನಗಳ ಆ ಪೂರ್ಣವಾದಂಥ ರುಚಿಯನ್ನು ಅವರು ಅನುಭವಿಸಲಿಲ್ಲ ಆದ್ದರಿಂದಲೇ ನಾವು ಅಲ್ಲಿ ಆ ವಾಕ್ಯದಲ್ಲಿ ನಾವು ನೋಡುವಂಥದ್ದೇನಂತ ಹೇಳಿದರೆ ನಾವು ಒಂಬತ್ತನೇ ವಚನದಲ್ಲಿ ನಾವು ಹೀಗೆ ನಾವು ಅದನ್ನು ಇಲ್ಲಿ ಹೀಗೆ ಓದ್ತೇವೆ ನಾವು ಏನಂತ ಉಂಟು ನಾವು ಹನ್ನೊಂದನೇ ಅಧ್ಯಾಯ ಒಂಬತ್ತನೇ ಎಂಟನೇ ವಚನದಲ್ಲಿ ನೋಡೋಣ ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು ಅದೇ ವಾಗ್ದಾನಕ್ಕೆ ಸಹ ಬಾಧ್ಯನಾಗಿದ್ದ ಈ ಸಾಕನು ಯಾಕೋಬನು ಅವನಂತೆ ಡೇರೆಗಳಲ್ಲಿ ವಾಸಿಸಿದರು ಯಾಕಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದರು ನನ್ನ ಪ್ರಿಯರು ಎಂಥ ಒಂದು ಗಂಭೀರವಾದಂಥ ಸತ್ಯ ದೇವರು ತನ್ನ ವಾಗ್ದಾನವನ್ನು ಯಾರಿಗೆ ಕೊಟ್ಟರು ಅಬ್ರಹಾಮನಿಗೆ ಕೊಟ್ಟರು ಈ ಸಾಕನಿಗೆ ಕೊಟ್ಟ ಯಾಕೋಬನಿಗೆ ಕೊಟ್ಟ ನಾನು ನಿನಗೆ ನಿನ್ನ ದೇಶವನ್ನು ಇಂಥ ದೊಡ್ಡ ದೇಶವನ್ನು ನನಗೆ ಕೊಡ್ತೇನೆ ನಿನ್ನ ಸಂತಾನವನ್ನು ಅಭಿವೃದ್ಧಿ ಮಾಡ್ತೇನೆ ಆದರೆ ಇಬ್ರಿಯ ಗ್ರಂಥಕರ್ತನು ಏನು ಬರೀತಾ ಇದ್ದಾನೆ ನೀವು ಸ್ವಲ್ಪ ಆಲೋಚನೆ ಮಾಡ್ರಿ ಏನು ಬರಿತಾ ಇದ್ದಾನೆ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಸಮಯ ತಕ್ಕೊಳ್ಳಿಲ್ಲ ಅವನು ಕೂಡಲೇ ತಾನು ಕರದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು ತಾನು ಹೋಗಬೇಕಾದ ಸ್ಥಳ ಯಾವುದೆಂದು ತಿಳಿಯದೆ ಹೊರಟನು ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಒಳ್ಳೆಯದು ಇವಾಗ ಅಬ್ರಹಾಮನು ಆ ವಾಗ್ದತ್ತ ದೇಶಕ್ಕೆ ಬಂದನು ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಏನು ಮಾಡಬೇಕಾಗಿತ್ತು ಅವನು ಆ ಸ್ಥಳದಲ್ಲಿ ಒಂದು ಸ್ವಂತ ಜಾಗ ತಕ್ಕೊಂಡು ಆ ಆ ಜಾಗವನ್ನು ತಮ್ಮದನ್ನಾಗಿ ಅವರು ಮಾಡಿಕೊಳ್ಬೇಕಾಗಿತ್ತು ಆದರೆ ವಾಕ್ಯದಲ್ಲಿ ಏನಂತ ಉಂಟು ಬೈಬಲಲ್ಲಿ ಏನು ಬರ್ದಿದೆ ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅವರು ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದರು ಈಗ ಅಬ್ರಹಾಮನ ಹೇಳ್ಬೋದಾಗಿತ್ತು ಏನಪ್ಪ ದೇವರು ಇಷ್ಟೆಲ್ಲ ವಾಗ್ದಾನ ಮಾಡಿದ ನಿನಗೆ ನಾನು ಹಾಗೆ ಮಾಡ್ತೇನೆ ನಿನಗೆ ನಾನು ಹೀಗೆ ಮಾಡ್ತೇನೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಓ ದೇವರೇ ನಿನ್ನನ್ನು ನಾನು ನಂಬಿದೆ ನಾನಿದ್ದಂಥ ಆ ಅನ್ಯ ದೇವತೆಗಳನ್ನೆಲ್ಲ ಬಿಟ್ಟು ಬಿಟ್ಟು ಜೀವಸ್ವರೂಪನಾದ ದೇವರೇ ನಿನ್ನ ಮಾತಿಗೆ ಅನುಗುಣವಾಗಿ ನಾನು ಹೊರಟು ಬಂದೆ ನೀನು ವಾಗ್ದಾನ ಮಾಡಿದ ದೇಶಕ್ಕೆ ಬಂದೆಪ್ಪ ಆದರೆ ಅಯ್ಯೋ ಇಲ್ಲಿ ನಾನೊಂದು ಪಿಲ್ಗ್ರಿಮ ಹಾಗೆ ಪ್ರವಾಸಿ ಹಾಗೆ ವಾಸ ಮಾಡಬೇಕಾ ನನಗೆ ನನ್ನ ಊರಲ್ಲಿ ನನಗೆ ಸ್ವಂತ ಜಾಗ ಇರಲಿಲ್ವಪ್ಪ ನನ್ನ ಹೆಂಡತಿ ಸಾರಳು ಸತ್ತಾಗ ಅವಳಿಗೆ ಹೂಳಿಡ್ಲಿಕ್ಕೆ ಕೂಡ ನನಗೊಂದು ಜಾಗ ಇಲ್ವಾ now try to understand the mindset of abraham he should he could have been discouraged he could have been completely out of his mind but you know what the bible says ದೇವರ ವಾಕ್ಯ ಏನು ಹೇಳ್ತದೆ ಒಂಬತ್ತನೇ ವಚನ ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿದ್ದುಕೊಂಡು ವಾಸ ಮಾಡಿದ ಟೆಂಟ್ ಹಾಕ್ಕೊಂಡು ವಾಸ ಮಾಡಿದಂತೆ ಇದೇನಿದಾಗಿದ್ರೆ ದೇವರು ಕೊಟ್ಟ ವಾಗ್ದಾನ ಎಲ್ಲ ಸುಳ್ಳಲ್ಲ ಹಾಗಾದರೆ ನನ್ನ ಪ್ರಿಯರು ಈ ದಿವಸದಲ್ಲಿ ನಿನ್ನ ನನ್ನ ಜೀವನದಲ್ಲಿ ಅನೇಕ ಸಾರಿ ದೇವರ ವಾಗ್ದಾನಗಳು ಅದು ನೆರವೇರ್ತದ ನೆರವೇರುವುದಿಲ್ಲವಾ ಎಂಬಂಥ ಒಂದು ನಿರಾಶೆ ಒಂದು ಸ್ಥಿತಿಯಲ್ಲಿ ಈ ದಿವಸದಲ್ಲಿ ನೀವಿದ್ದೀರಾ ದೇವರ ವಾಕ್ಯದಲ್ಲಿ ತುಂಬ ವಾಗ್ದಾನಗಳೆಲ್ಲ ಬರೆಯಲ್ಪಟ್ಟದಪ್ಪ ಆದರೆ ಇದೆಲ್ಲ ನೆರವೇರ್ತದ ಎಂಬಂಥ ಒಂದು ಸಂಶಯ ಇದು ನಿಮ್ಮ ಮನಸ್ಸಿಗೆ ಬಂತೋ ಅಬ್ರಹಾಮನಿಗಂತೂ ಬರಲಿಲ್ಲ ದೇವರು ಕೊಟ್ಟಂಥ ವಾಗ್ದಾನಗಳು ಅದು ಅವನು ಜೀವನದಲ್ಲಿ ಅವನದನ್ನು ಆಗಲೇ ಅನುಭವಿಸಲಿಕ್ಕೆ ಆಗಲಿಲ್ಲ ಅದರ ಬದಲು ಡೇರೆಗಳಲ್ಲಿ ವಾಸ ಮಾಡಿದ ಆಮೇಲೆ ಬರೀ ಅಬ್ರಹಾಮನ ಮಾತ್ರ ಅಲ್ಲ ಮುಂದೆ ಏನಂತ ಉಂಟು ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈ ಸಾಕನು ಯಾಕೋಬನೋ ಅವನಂತೆ ಡೇರೆಗಳಲ್ಲಿ ವಾಸಿಸಿದರು ನನ್ನ ಪ್ರಿಯರೇ ನಮ್ಮ ರಕ್ಷಕನಾದ ಯೇಸುವಿನಲ್ಲಿ ಆತನ ವಾಗ್ದಾನಗಳು ಅದು ಪರಿಪೂರ್ಣವಾಗಿ ನೆರವೇರಿತು ನೆರವೇರುತ್ತದೆ ಆದರೆ ಅವರಿಗೆ ಅರ್ಥ ಆಗಲಿಲ್ಲ ಆಗ ಬಹಳ ದುಃಖದ ಸಂಗತಿ ಈ ದಿವಸದ ಯಹುದ್ದರಿಗೆ ಅರ್ಥ ಆಗಿಲ್ಲ ಈ ಒನ್ ಟುಡೇ ದೇಶನ್ ದೇ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದೇ ಆರ್ ಸೀಕಿಂಗ್ ಫಾರ್ ದ ಕಿಂಗ್ಡಮ್ ದೇ ಆರ್ ಸೀಕಿಂಗ್ ಫಾರ್ ದ ಕಿಂಗ್ ಒಬ್ಬ ಅರಸನನ್ನು ಅವರು ಎದುರು ನೋಡ್ತಾ ಇದ್ದಾರೆ ಅಕಾರ್ಡಿಂಗ್ ಟು ದ ಡೇವಿಡಿಕ್ ಪ್ರಾಮಿಸ್ ಜೀಸಸ್ ಕ್ರೈಸ್ಟ್ ಈಸ್ ಗೋಯಿಂಗ್ ಟು ಕಮ್ ಟು ದಿಸ್ ವರ್ಲ್ಡ್ ಆಸ್ ದ ಕಿಂಗ್ ಆಫ್ ಕಿಂಗ್ಸ್ ಅಂಡ್ ದ ರೂಲರ್ ಆ್ಯಂಡ್ ದ ಗ್ರೇಟ್ ಅಥಾರಿಟಿ ಲೋಕದಲ್ಲಿ ಈವಾಗ ನಡೆಯುತ್ತಿರುವಂತಹ ಅನೇಕ ಸಂಭವಗಳು ಕರ್ತನಾದಂತ ಯೇಸು ಕ್ರಿಸ್ತನು ಅರಸನಾಗಿ ಬರುವುದನ್ನು ಮುಂದಕ್ಕೆ ಸೂಚಿಸ್ತಾ ಉಂಟು ಪ್ರವಾದನೆಗಳು ಆದರೆ ನಾವು ಹೇಳ್ಬೋದು ಅದು ಯಾವಾಗ ನಡೀತದೆ ಅದು ನಡೆಯುವುದು ಹೌದಾ ಅಬ್ರಹಾಮ ಪ್ರಶ್ನೆ ಕೇಳಬಹುದಾಗಿತ್ತು ದೇವರು ನನಗೆ ವಾಗ್ದಾನ ಕೊಟ್ಟಿದ್ದಾನೆ ಆದರೆ ನಾನೀಗ ಇರುವುದು ಡೇರಿಯಲ್ಲಿ ಅಲ್ವಾ ಹತ್ತನೇ ವಚನವನ್ನು ಈಗ ಯಾಕಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು ದೇವರು ಮಾಡಿದ ವಾಗ್ದಾನಗಳು ಖಂಡಿತವಾಗಿಯೂ ಆತನು ಅದರ ಕುರಿತು ಸಂಶಯ ಪಡಲಿಲ್ಲ ಬಟ್ ಇಸ್ ಐಸ್ ವರ್ ಫಿಕ್ಸ್ಡ್ ನಾಟ್ ಇನ್ ದ ಲ್ಯಾಂಡ್ ಆಫ್ ದಿಸ್ ವರ್ಲ್ಡ್ ಬಟ್ ದ ಲ್ಯಾಂಡ್ ಅಬಾವ ಆಮೇಲೆ ನೋಡ್ರಿ ಆದುದರಿಂದ ಹನ್ನೆರಡನೇ ವಚನ ಮೃತಪ್ರಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆ ಸಮುದ್ರ ತೀರದಲ್ಲಿರುವ ಉಸುವಿನಂತೆಯೂ ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು ಎಷ್ಟು ಸತ್ಯ ಅಬ್ರಹಾಮನ ಸಂತಾನದಲ್ಲಿ ದೇವರುಂಟು ಮಾಡಿದಂಥ ಜನಾಂಗ ಇಸ್ರಾಯಲ್ಯರು ಆಕಾಶದ ನಕ್ಷತ್ರಗಳಂತೆ ಸಮುದ್ರ ತೀರದಲ್ಲಿರುವ ಉಸುವಿನಂತೆ ಆಮೇಲೆ ಹದಿಮೂರನೇ ವಚನ ನಾನು ಇದನ್ನು ಪ್ರಾರಂಭ ಮಾಡಿದ್ದು ಬೆನ್ ಐ ಬಿಗ್ಯಾನ್ ಐ ಬಿಗ್ಯಾನ್ ವಿತ್ ದಿಸ್ ವಾಸ್ ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು ಅವರ ವಾಗ್ದಾನದ ಫಲವನ್ನು ಅವರು ಅನುಭವಿಸಲಿಲ್ಲ ಆದರೆ ಅವುಗಳನ್ನು ದೂರದಿಂದ ನೋಡಿದರು ನಂಬಿಕೆ ದೃಷ್ಟಿಯಿಂದ ಅವರು ನೋಡಿದರು ದೇ ಸೌತ್ ಥ್ರೂ ದ ವಿಷನ್ ಆಫ್ ಫೇತ್ ಆಮೇಲೆ ಒಂದೆ ನಂಬಿಕೆಯುಳ್ಳವರಾಗಿ ಮೃತರಾದರು ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆ ಎಂದು ಒಪ್ಪಿಕೊಂಡರು ಆದ್ದರಿಂದಲೇ ವಾಕ್ಯದಲ್ಲಿ ಏನು ಉಂಟು ಮುಂದಿನ ವಚನ ನೋಡ್ರಿ ಇಂಥ ಒಂದು ಮಾತುಗಳನ್ನಾಡುವವರು ತಾವು ಸ್ವದೇಶವನ್ನು ಹುಡುಕುವವರು ಎಂಬ ಅರ್ಥವನ್ನು ವ್ಯಕ್ತಪಡಿಸುತ್ತಾರೆ ನನ್ನ ಪ್ರಿಯರು ಈ ದಿವಸದಲ್ಲಿ ನಮ್ಮ ದೇಶ ಈ ಲೋಕದಲ್ಲಿ ಇಲ್ಲ ಪರಲೋಕ ಅದು ನಮ್ಮ ಸ್ವದೇಶ ತಾವು ಹೊರತು ಬಂದಿದ್ದ ದೇಶದ ಮೇಲೆ ಮನಸ್ಸಿತ್ತವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು ನನ್ನ ಪ್ರಿಯ ಸಹೋದರ ಸಹೋದರಿಯ ನಿಮ್ಮಲ್ಲಿ ಯಾರಾದರೂ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಆತನನ್ನು ಹಿಂಬಾಲಿಸಿ ನೀವು ಮುಂದಕ್ಕೆ ಬಂದಿದ್ದಿರಬಹುದು ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂತಹ ಕೆಲವಾರು ವಿಚಾರಗಳು ನಿಮಗೆ ಅರ್ಥ ಆಗಲಿಲ್ಲ ನೀವು ನೆನೆಸಿದ್ರೆ ಆ ವಾಗ್ದಾನಗಳು ನಿಮ್ಮಲ್ಲಿ ನೆರವೇರ್ತದೆ ಅದನ್ನೆಲ್ಲ ದೇವರು ಕೊಟ್ಟು ಬಿಡ್ತಾನೆ ಈಗ ನೀವು ನೆನೆಸಿರ್ಬೋದು ಒಂದು ವೇಳೆ ನಾನು ಯೇಸುವನ್ನು ನಂಬಿದೆ ನಾನು ನೆನೆಸಿದೆ ಯೇಸು ಸ್ವಾಮಿ ನನ್ನ ರೋಗದ ವಾಸಿ ಮಾಡ್ತಾನೆ ಆದರೆ ರೋಗವಾಸಿ ಆಗ್ಲಿಲ್ವಲ್ಲ ನಾನು ನೆನೆಸಿದೆ ನಾನು ಯೇಸುವನ್ನು ನಂಬಿದ್ದರಿಂದ ನನ್ನೆಲ್ಲ ಸಾಲ ತೀರಿ ಹೋಗ್ತದೆ ಆದರೆ ಸಾಲ ತೀರುವ ಬದಲು ನಾನಿನ್ನೂ ಕಷ್ಟ ಸಂಕಟದಲ್ಲಿದ್ದೇನಲ್ಲ ನಾನು ಯೇಸುವನ್ನು ನಂಬಿದ್ದರಿಂದ ನನ್ನ ಜೀವನದಲ್ಲಿ ನಿಜವಾದಂಥ ಸಂತೃಪ್ತಿಗೆ ಒಳಗಾಗ್ತೇನೆ ಅಯ್ಯೋ ನನ್ನ ಜೀವನದಲ್ಲಿ ಸಂತೃಪ್ತಿಯ ಬದಲು ಲೋಕದ ಎಡರು ತೊಡರುಗಳಲ್ಲಿ ಕಷ್ಟ ಕಾರ್ಪಣ್ಯಗಳಲ್ಲಿ ನಾನು ಸಿಲುಕಿ ಹಾಕಿಕೊಂಡಿದ್ದೇನಲ್ಲ ಆದ್ದರಿಂದ ನಾನು ಯಾವ ಹಳೆಯ ನಂಬಿಕೆಯಲ್ಲಿ ನಾನು ಜೀವನ ಮಾಡ್ತಿದ್ನಲ್ಲ ನಾನು ಅಲ್ಲಿಗೆ ಹಿಂದೆ ಹೋಗುವುದು ಒಳ್ಳೆಯದು ಎಂಬಂಥ ಒಂದು ಆಲೋಚನೆ ನಿಮಗೆ ಬರ್ತಾ ಉಂಟಾ ಇಸ್ ದರ್ ಸಮ್ವನ್ ಹೂ ಇಸ್ ಲಿಸ್ನಿಂಗ್ ಟು ದಿಸ್ ಮೆಸೇಜ್ ಯು ಆರ್ ಟೆಲಿಂಗ್ ಮೀ Brother, I don't think that I have experienced all the promises of God. Better I go back to my original faith.